ಸಿದ್ದಪ್ಪ ಸಾಬಣ್ಣ ಬಿದ್ರಿ ಅಂತೇಳಿ ಬೀಳ್ಗೆ ಅವರು ಬಾಗಲಕೋಟೆ ಜಿಲ್ಲೆ ಬೀಳ್ಗೆ ಅವರು ನನಗೆ ಅಂಡಿನ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀವಿ ಆ ಕಾರ್ಯಕ್ರಮಕ್ಕೆ ಸ್ವೀಕಾರ ಮಾಡಕ್ಕೆ ಬಂದಿದ್ದೀವಿ ನಿನ್ನೆ ಬಹುಮಾನ ಸ್ವೀಕಾರ ಮಾಡೋದಿತ್ತು ಇಲ್ಲಿ ಬಂದಿದ್ದೀವಿ ಸನ್ಮಾನ ಮಾಡಿದ್ರು ಮತ್ತೆ ಈಗ ಅಡ್ಡಾಡಿ ಬೆಂಗಳೂರಿಗೆ ನೋಡಕತ್ತಿದ್ದೀವಿ ಮತ್ತೆ ಈ ಸತ್ಯಕ್ಕೆ ಎಲ್ಲರಿಗೂ ಈ ಸತ್ಯಕ್ಕೆ ಏನು ಭಾಳ ಚಂದ ಎಲ್ಲ ವಯಸ್ಸಾದವ್ರಿಗೆ 60 ವರ್ಷದ ಅಚ್ಚಿಕ್ಕಿನವ್ರಿಗೆ 60 ವರ್ಷದ ಅಚ್ಚಿಕ್ಕಿನವ್ರಿಗೆ ಎಲ್ಲರಿಗೂ ಸನ್ಮಾನ ಮಾಡಿದರು ಪ್ರಶಸ್ತಿ ಕೊಟ್ಟರು ಒಂದು ಅದಕ್ಕೆ ಎಳಿವಣ್ಣ ಬರ್ರೋ ಕನ್ನಡ ತೀರ ಕೈ ಹಚ್ಚರೋ ಸಣ್ಣ ದೊಡ್ಡವರ ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರೋ ತೇರಿಗಿಗಾಲಿ ಹಗಲು ರಾತ್ರಿ ನಾಡಿಗೆ ದುಡಿದ ಮನಸ್ಸನ್ನು ಮರ ಕಡದ ಜ್ಞಾನದ ಬಾಚಿಲಿ ಕಟ್ಟಿಗೆ ಕೆತ್ತಿ ಚಿತ್ರ ತೆಗೆದಾರ ಏನು ಚಂದ ಐತಿ ಎಳಿವಣ್ಣ ಬರ್ರೋ ಕನ್ನಡ ತೀರ ಕೆತ್ತಿದ ಕಟ್ಟಿಗೆ ತೀರ ಮಾಡಿಸಿ ಹಿರಿಯರಗಾಲಿ ತೇರಿಗೆ ತೊಡಿಸಿ ಒಂದ ಗೂಡಿನಂತ ಎಲ್ಲರ ಮನಸ ಸಾಹಿತ್ಯ ಎಂಬುದು ಇಟ್ಟರ ಕಳಸ ಎಳಿವನು ಬರ್ರೋ ಕನ್ನಡ ತೇರ ಜಾತಿ ಭೇದ ಎಲ್ಲನೂ ಮರೆತ ಇನ್ನರ ನಾವು ಹಿಡಿಯುನು ಗುರುತ ತೇರ ಜಗ್ಗುನೋ ಎಲ್ಲರ ಕೂಡಿ ಕನ್ನಡಮ್ಮಗ ಶರಣ ಮಾಡಿ ಎಳಿವನು ಬರ್ರೋ ಕನ್ನಡ ತೇರ ಕೈ ಹಚ್ಚರಿ ಸಣ್ಣ ದೊಡ್ಡವರ ಕೈ ಹಚ್ಚರಿ ಸಣ್ಣ ದೊಡ್ಡವರ ಅಂತ ಹೇಳ್ತಾ ಇವತ್ತಿನ ನಮ್ಮ ರಾಜ್ಯೋತ್ಸವದ ಕಾರ್ಯಕ್ರಮದಾಗ ನಮ್ಮ ಕನ್ನಡ ನಾಡಿನ ತೇರ ಎಲ್ಲ ನಮ್ಮ ಕರ್ನಾಟಕ ತುಂಬಾ ತೇರು ಜಗ್ಗಿ ನಿನ್ನೆ ಎಲ್ಲ ಕಡೆ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದರು ಎಲ್ಲ ತಾಲೂಕಿನಾಗ ಹಳ್ಳಿಯೊಳಗೆ ಜಿಲ್ಲಾದಾಗ ರಾಜ್ಯದೊಳಗೆ ಅದ್ಭುತ ಕಾರ್ಯಕ್ರಮ ಮಾಡಿದರು ಇಂಥ ಕಾರ್ಯಕ್ರಮ ನಮ್ಮ ನಾಡಿನೊಳಗೆ ಆಗಲಿ ಅಂತ ಹೇಳ್ತಾ ಯಾಕಂದರೆ ನಮ್ಮ ಹಿಂದಿನ ಹಿರಿಯರ ನಮ್ಮ ದೇಶಕ್ಕೆ ದುಡಿದವರು ನಾಡಿಗೆ ದುಡಿದವರು ಅವ್ರ ನೆನಪಿಗಾಗಿ ಅವರ ಪ್ರೀತಿಗಾಗಿ ಇವತ್ತು ಅವ್ರನ್ನ ನೆನೆಸ್ಕೋತ ಕಾರ್ಯಕ್ರಮ ಮಾಡಿದರು ಭಾಳ ಚಂದ ಆಯ್ತು ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೀಲಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಬಂದಾಗ ಇವರು ಟಿ ವಿ ಮಾಧ್ಯಮದವರು ಭೇಟಿ ಆದಾಗ ಇಲ್ಲಿ ಕಬ್ಬಿನ ಪಾರ್ಕಿಗೆ ಬಂದಿದ್ದೀನಿ ಆ ಕಬ್ಬಿನ ಪಾರ್ಕಿಗೆ ಯಾಕೆ ಬಂದಿದ್ದೆ ಅಂದ್ರೆ ಮೊಮ್ಮಕ್ಕಳು ಕರ್ಕೊಂಬಂದಿದ್ದೆ ನಾನು ಆ ಮೊಮ್ಮಕ್ಕಳು ನೋಡಲಿ ಏನೋ ಮಾಡಲಿ ಅಂತ ಕರ್ಕೊಂಬಂದಿದ್ದೀನಿ ಆ ಟಿ ವಿ ಅವ್ರ ಮುಂದೆ ಸಿಕ್ಕೀವಿ ಅದಕ್ಕೆ ಒಂದೆರಡು ಮಾತಾಡೋಕೆ ಹಚ್ಚಿದ್ರಿ ಒಂದು ಇದು ಹೇಳಿದ್ರಿ ನಮ್ಮ ಅಭಿಮಾನ ನಮ್ಮ ನಾಡಿನ ಅಭಿಮಾನಿ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹಂಗಾಗೈತೆ ಅಂದರೆ ಕಸಮುಸುರಿ ಕನ್ನಡ ಆಗೈತಿ ಅದ್ದೂರಿ ಕನ್ನಡ ಅಪ್ಪುಟ್ಟು ಕನ್ನಡ ಹೋಗಿ ಬೆಂಗಳೂರು ಪಂಗಳೂರಾಗಿ ಕನ್ನಡ ನಮ್ಮ ಕನ್ನಡ ನಮ್ಮ ಕನ್ನಡಾಳ ಹುಡುಕೋದು ಬಂದೈತಿ ಅಂಥ ಪರಿಸ್ಥಿತಿ ಒಳಗೆ ಕನ್ನಡ ಆಗೈತಿ ಯಾಕಂದ್ರೆ ಎಲ್ಲರೂ ಎಲ್ಲೆಲ್ಲಿ ಅವ್ರು ಬೇರೆ ಬೇರೆ ಭಾಷೆದವ್ರು ಬಂದು ನಮ್ಮ ರಾಜ್ಯದಾಗ ಹೊಕ್ಕೊಂದ ನಮ್ಮ ಕನ್ನಡ ಎಲ್ಲಿ ಕಳ್ಕೊಂಡೈತತ್ತ ನಾವು ದೀಪ ಹಚ್ಚಿ ಹುಡುಕಾಡುವಂಥ ಪರಿಸ್ಥಿತಿ ಬಂದೈತಿ ಯಾಕಂದ್ರೆ ಎಲ್ಲ ಕೂಡಿ ಕಲಬೆರಕೆಗೈತಿ ಅಂಥ ಕನ್ನಡ ತಿಳಿಯಾಗಿ ಹೋಗಿ ಸ್ವಚ್ಛಂದ ಕನ್ನಡ ಉಳಿಲಿ ನಮ್ಮ ಕನ್ನಡ ನಾಡಿಗೆ ಮತ್ತು ಎಲ್ಲರಿಗೂ ಇಲ್ಲಿ ಇಲ್ಲಿ ಜನಕ್ಕೆ ಒಂದು ಏನು ಆಗ್ಬೇಕಂದ್ರೆ ಕನ್ನಡ ಅಭಿಮಾನ ಬೇರೆ ಭಾಷೆದವ್ರು ಬಂದು ಕನ್ನಡ ಹುಡುಕಾಡಕತ್ಯಾರ ನಮ್ಮವರ ಕನ್ನಡ ಮರೆತು ಮನೆಯಾಗ ಮುಕ್ಕೊಳಕತ್ಯಾರ ನಮ್ಮವರ ಕನ್ನಡ ಮರ್ತಾರೆ ಬೇರೆದವ್ರು ಬಂದು ಕನ್ನಡ ಕಲ್ತಾರೆ ಈ ಬೇರೆ ಭಾಷೆ ನಟಿಯರು ಬಂದು ಕನ್ನಡ ಕಲ್ತಾರೆ ನಮ್ಮವ್ರಿಗೆ ನಮ್ಮ ಕನ್ನಡ ಬರವಲ್ಲ ಮತ್ತು ಈ ಕನ್ನಡ ಎಲ್ಲಿ ಕಳ್ಕೊಂಡಿವತ್ತು ಕನ್ನಡ ಹೆಂಗಾಗೈತೆ ಅಂದರೆ ಕನ್ನಡಿ ಚೂರು ಹೊಡೆದ ಅಲ್ಲೆಟ್ ಅಲ್ಲೆಟ್ ಮಾರು ಕಾಣ್ತಲ್ಲ ಹಂಗಾಗೈತೆ ಕನ್ನಡಿ ಹಂಗಾಗಬಾರ್ದು ಎಲ್ಲ ನಮ್ಮ ಕನ್ನಡ ಇದು ಚೆನ್ನಾಗಿ ಆಗಲಿ ನಮ್ಮ ಕನ್ನಡ ಅಭಿಮಾನ ಎಲ್ಲರಲ್ಲಿ ಮಳಿ ಕೊಡ್ದು ಹೊಸತನದ ಚಿಗುರು ಹೊಡೆದು ಹೊಸ ಕನ್ನಡ ಕನ್ನಡಿಗರಿಗೆ ಒಂದು ಶಕ್ತಿ ತುಂಬಲಿ ಅಂತ ಹೇಳ್ತಾ ನಾನು ಇವತ್ತು ಇಲ್ಲಿ ಕರೆಸಿ ಯಾವ ವಿಗದಾಗು ಕವಿಗಳು ಇಲ್ಲಿ ಹುಟ್ಟ ತಾರು ಗಟ್ಟಿ ಕೈಯಾಗ ಧರ್ಮ ಕಾಲಗ ಕರ್ಮ ತುಳುವ ತಾರು ಮೆಟ್ಟಿ ಅಧಿಕಾರದ ಆಸೆಗೆ ಬಡದೇಳ್ತಾರೋ ದೇಶೇ ಆಳವರು ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರೋ ಸಾಧು ಸಂತರು ವೀರ ಸೂರರು ಬಡದೇಳ್ತಾರೋ ರಣರಂಗದ ಒಳಗ ಶರಣರ ದಾಸರು ಮಾಡ್ಯಾರ ಜಳಕ ಜ್ಞಾನದ ಹೊಳೆಯಾಗ ಶರಣರ ಮಾತಿನ ಒಳಗ ಹರದ ಅಮೃತದ ಹೊಳೆಯ ಎಂಥ ದಡ್ಡರು ಎದೆಯಾಗಿ ನೋಡುವಾಗ ಬುಡದಾರ ಬುದ್ಧಿ ಮಳೆಯ ಶರಣರ ದಾಸರು ಕವಿಗಳು ಸಂತರು ದೇಶದ ಸಂಪತ್ತ ಬೆಲೆಯ ಕಟ್ಟದ ಜಾತ ಮುತ್ತ ಅವರಾಡಿದ ಮಾತ ರತ್ನದ ಬೆಳಕಿನ ಒಳಗ ರಾತ್ರಿ ಮೇದಂಗೋ ಸರ್ಪ ಶರಣರ ಸತ್ತಿಗೆ ನೆಳ್ಳಗ ಹಾಡ್ತಾನೆ ಬೀಳಿಗೆ ಬಿದಿರಿ ಸಿದ್ದಪ್ಪ ಯಾವ ವಿಗದಾಗ ಕವಿಗಳ ಇಲ್ಲಿ ಹುಟ್ಟ ತಾರು ಗಟ್ಟಿ ಕೈಯಾಗ ಧರ್ಮ ಕಾಲಗ ಕರ್ಮ ತುಳುವ ತಾರು ಮೆಟ್ಟಿ ಕೊಟ್ರೆ ಪ್ರಶಸ್ತಿ ಕೊಡು ಮುಂದೆ ಎಲ್ಲ 60 ವರ್ಷ 65 ವರ್ಷ 70 ವರ್ಷ 80 ವರ್ಷ ಜನ ಕೊಟ್ರೆ ಅದಕ್ಕೆ ಪ್ರಶಸ್ತಿ ಕೊಡು ಮುಂದೆ ನಂದೊಂದು ಏನು ಇದು ಐತಂದರೆ ಒಂದೀಟ ಆ ಪ್ರಶಸ್ತಿ ಕೊಟ್ಟಾಗ ಆ ದುಡ್ಡು ಬಂದಾಗ ಅವ್ರು ತಿನ್ನುವಾಗ ಇರಬೇಕು ವಯಸ್ಸಾದವ್ರಿ ಭಾಳ ವಯಸ್ಸಾದವ್ರಿ ಕೊಟ್ರಂದರೆ ಅದು ತಿನ್ನೋಕ್ಕೂ ಬರೋಂಗಿಲ್ಲ ಹಲ್ಲು ಬಿದ್ದವನ ಮುಂದೆ ಕಡ್ಲಿ ಇಟ್ಟಂಗೆ ಆಕತಿ ಆ ಪ್ರಶಸ್ತಿ ಕೊಟ್ಟರೆ
ಅದನ್ನು ಅವನು ತಿಂದು ಉಂಡು ಇದು ಆಗಬೇಕು ಮತ್ತು ಈಗ 65 ಇದಕ್ಕಿಂತ ಒಂದು ಈ ಹಿಂದಿನ ಮಂದಿ 80 ವರ್ಷ 100 ವರ್ಷ ಬದುಕ್ತಿದ್ರು ಈಗ 100 ವರ್ಷದಲ್ಲಿ ಒಂದು 30-40 ವರ್ಷ ಬದುಕೋದು ವಾಜ್ಜಿ ಅದಕ್ಕೆ 50 ವರ್ಷಕ್ಕೆ ಅವ್ರಿಗೆ ಪ್ರಶಸ್ತಿ ಕೊಡಬೇಕು ಮತ್ತು ಕಲಾವಿದರಿಗೆ ನಿನ್ನೆ ಅಂದ್ರೆ ಪೆನ್ಷನ್ ಪಗಾರದ್ದು ಕಲಾವಿದರಿಗೆ ಲಘು 50 ವರ್ಷ ಪೆನ್ಷನ್ ಮಾಡಿದ್ರೆ ಚಲೋ ಆಕತಿ ಯಾಕಂದ್ರೆ ಕಲಾವಿದರು ಭಾಳ ಬಡವರು ಇರ್ತಾರೆ ಅವಕ್ಕೆ ಮಕ್ಕಳು ನೋಡ್ತಿರಂಗಿಲ್ಲ ಅವಕ್ಕೆ ಕೆಲಕ ಎಲ್ಲ ಅನುಕೂಲ ಇರ್ತತಿ ಯಾರೂ ಅವ್ರನ್ನ ದಾದ ಮಾಡೋರು ಇರಂಗಿಲ್ಲ ಅವ್ರು ಶಾಣ್ಯರು ಇರ್ತಾರೆ ಅವ್ರಿಗೆ ಪಗಾರನೂ ಇರಂಗಿಲ್ಲ ಪ್ರಶಸ್ತಿನೂ ಇರಂಗಿಲ್ಲ ಅಂಥವ್ರನ್ನ ಗುರುತ ಹಚ್ಚಿ ಹುಡುಕಿ ಸರ್ಕಾರದವರು ಒಂದು ಆಧಾರ ಆಗಿ ನಿಂತರ ಅಂದ್ರೆ ಮುಪ್ಪಿನವರಿಗೆ ಅವ್ರು ಎಷ್ಟು ಮುಪ್ಪಿನವ್ರನ್ನ ಸರ್ಕಾರದವ್ರು ನೋಡ್ತಾರೆ ಮುಂದೆ ಅವ್ರಿಗೆ ದೇವ್ರು ಚಲೋ ಶಕ್ತಿ ಕೊಡ್ತಾರೆ ಮತ್ತು ಯಾವಾಗಿದ್ರು ಎಲ್ಲರೂ ಮುದುಕರಾಗೋದ ಹರಿದವ್ರು ಇದ್ದವ್ರು ಮುದುಕರಾಗೋದ ಮುದುಕರನ್ನ ದಾದ ಮಾಡಿ ಮುದುಕರಿಗೆ ಚಲೋ ನಾವು ನೋಡಿದೇವೆ ಅಂದ್ರೆ ನಾವು ಮುದುಕರಾದಾಗ ಮತ್ತು ಮುಂದೆ ಅವ್ರು ನೋಡ್ತಾರೆ ಮತ್ತು ನಾವೇ ಏನರ ಈಗ ಮುದುಕರನ್ನ ದಾದ ಮಾಡಲಾದವ್ರು ಮುಂದೆ ನಮ್ಮನ್ನು ಅವ್ರು ದಾದ ಮಾಡೋಂಗಿಲ್ಲ ಇಟ್ಟ ಕಲ್ಲಕ್ಕೆ ಕಡೆ ಕೊಟ್ಟರು ಮಲ್ಲಕ್ಕೆ ದಾಸಿ ಕೊಡ್ತಾ ಇರ್ತಾರಲ್ಲ ಹಂಗೆ ನಮ್ಮ ಕನ್ನಡ ಬಗ್ಗೆ ಎಲ್ಲರಿಗೂ ಒಂದು ಅಭಿಮಾನ ಇರಲಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಹೇಳಿದ್ರೆ ಮುಂದಿನ ಸಲ 5 ಲಕ್ಷ ಏನೋ ಕೊಡ್ತಾರೆ ಅಂತ ಹೇಳಿದರು 5 ಲಕ್ಷ ಕೊಡ್ತಕ್ಕ ಸರ್ಕಾರದವ್ರು ಇರಬೇಕು ಇವ್ರು ಇರಬೇಕು ಅವ್ರು ಹೇಳಿ ಹೋದರು ಅವ್ರು ಕೊಡ್ಲಿಕ್ಕೆ ನಾ ಏನು ಮಾಡೋತ್ ಇವ್ರನ್ನ ಅವರು ಹಂಗೆ ಆಗಬಾರ್ದು ಏನು ಹೇಳ್ಯಾರಲ್ಲ ಹೇಳ್ದಂಗೆ ನುಡ್ದಂಗೆ ನಡ್ಕೋತ ಹೋದ್ರೆ ಎಲ್ಲರಿಗೂ ಕಲಾವಿದರಿಗೊಂದು ಅನುಕೂಲ ಆಕೈತಿ ನೆರಳು ಆಗಲಿ ಅಂತ ಹೇಳ್ತಾ ಇವತ್ತು ಕರೆಸಿ ನಾನು ಈ ಟಿ ವಿ ಅವ್ರು ಮಾತಾಡೋಕೆ ಹಚ್ಚಿದ್ರು ನನಗೂ ತಿಳಿದಷ್ಟು ಮಾತಾಡ್ಯವ ಯಾಕಂದ್ರೆ ಶಾಣ್ಯಾರ್ಗತ್ತೆ ಶಾಲಿ ಕಲ್ತವ್ರಗತ್ತೆ ನಮಗೆ ಮಾತಾಡೋಕೆ ಬರೋದಿಲ್ಲ ನಾವು ಏನಿದ್ರು ಮಾಡ ಹೆಚ್ಚು ಮಾಡ ಕಮ್ಮಿ ಮಾತಾಡೋರು ಅದಕ್ಕೆ ತಪ್ಪಾದ್ರೂ ಏನಾರ ಇದ್ರೆ ಕ್ಷಮ ಮಾಡ್ರಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನೀನು ಎಲ್ಲರೂ ವಿಧಾನಸೌಧದಾಗ ಊಟಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದರು ಮತ್ತು ಅಲ್ಲೆಲ್ಲ ಮುಖ್ಯಮಂತ್ರಿಗಳೆಲ್ಲರಿಗೂ ಸಣ್ಣ ಹುಡುಗರಿಗತೆನೆ ಎಲ್ಲರೂ ಭೇದ ಭಾವಗಳೆಲ್ಲ ಆ ಕಲಾವಿದರ ಮುಂದೆ ಎಲ್ಲರಿಗೂ ಬಂದು ಊಟಕ್ಕೆ ಮಾಡೋ ಮುಂದೆ ಎಲ್ಲರಿಗೂ ಆರಾಮ ಕೇಳಿ ಎಲ್ಲ ಕೇಳಿ ಇದು ಮಾಡಿದರು ಮತ್ತು ಇಲ್ಲಿ ಇಲ್ಲಿನೂ ಮುಂದೆ ಬಂದು ಸ ಇಡೀ ಫಂಕ್ಷನ್ ಮುಗಿತಕ್ಕ ಅಲ್ಲೇ ನಿಂತು ಒಂದು ಕಾರ್ಯಕ್ರಮ ಕೊಟ್ಟರು ನಮಗೂ ಪ್ರಶಸ್ತಿ ಕೊಟ್ಟಾಗ ನಾವು ಮುಖ್ಯಮಂತ್ರಿಗಳ ಕಡೆ ಬಹುಮಾನ ತಗೋತೇವಲ್ಲ ಸನ್ಮಾನ ಮಾಡಿಸ್ಕೊತೇವಲ್ಲ ನಮಗೂ ಒಂದು ಖುಷಿ ಅನ್ನಿಸ್ತೆ ಯಾಕಂದರೆ ಮುಖ್ಯಮಂತ್ರಿ ಕಡೆನ ಪ್ರಧಾನಮಂತ್ರಿ ಕಡೆನ ನಾವು ಪ್ರಶಸ್ತಿ ತಗೋತೇವಲ್ಲ ಕಡಿಕ ಈ ಕವಿಗಳು ಸಾಹಿತಿಗಳು ಕಲಾವಿದರು ಅಂದ್ರೆ ಹೆಂಗಂದ್ರೆ ಸಿಂಧಿ ಅಡುಗೆಯಾಗಿ ನೀರು ತುಂಬಿದಾಗ ಈ ನೀರಾಗ ಬಿಟ್ಟೆ ಅಂದರೆ ತುಂಬತೈತೆ ಅದು ಅದನ್ನು ಮ್ಯಾಕ್ ಎತ್ತಿದ್ರೆ ಒಟ್ಟು ಖಾಲಿ ಆಕೈತಿ ಕಲಾವಿದರು ಕಡಿಕ ಅವತ್ತೋ ಒಂದು ದಿವಸರ ಮುಖ್ಯಮಂತ್ರಿಗಳು ಎಲ್ಲ ಮಿನಿಸ್ಟರ್ಗಳ ಕೂಡ ಕೂಡಿ ಕಲಾವಿದರ ಹೆಂಗೆ ಇದ್ರೆ ಅಂದ್ರೆ ಒಟ್ಟರು ಮದುಮಕ್ಳ ಗತೆ ಇದ್ರೆ ಮದುಮಕ್ಳಿಗೆ ಲಗ್ನದಾಗ ಮದುಮಕ್ಳು ಹೆಂಗೆ ಶೃಂಗಾರ ಇರ್ತಾರಲ್ಲ ಹಂಗೆಲ್ಲ ಕಲಾವಿದರನ್ನ ಸಾಹಿತಿಗಳನ್ನ ಶೃಂಗಾರ ಮಾಡಿ ಸನ್ಮಾನ ಮಾಡಿ ಬಹುಮಾನ ಕೊಟ್ಟರು ನಮಗೂ ಒಂದು ಆನಂದ ಆಯ್ತು ಬೊಮ್ಮೆ ಅವರು ಬಹುಮಾನ ಕೊಟ್ಟಾಗ ನಮಗೂ ಒಂದು ಖುಷಿ ಆತ ಏಕೆಂದ್ರೆ ಯಾವ ಮಂತ್ರಿ ಆದರೂ ಸಮಾಜ ಸೇವಾ ಅವರು ಯಾರು ಮಾಡಿದ್ರು ಸಮಾಜ ಸೇವನೆ ಮಾಡಬೇಕು ಸ್ವಾಮಿಗಳು ಮಾಡಿದರು ಸಮಾಜ ಸೇವನೆ ಮಾಡಬೇಕು ವಕೀಲರು ಮಾಡಿದ್ರು ಸಮಾಜ ಸೇವನೆ ಮಾಡಬೇಕು ರೈತರು ಮಾಡಿದರು ಸಮಾಜ ಸೇವನೆ ಮಾಡಬೇಕು ಮಠಮಾಣ್ಯದ ಗುರುಗಳು ಮಾಡಿದರು ಸಮಾಜ ಸೇವನೆ ಮಾಡಬೇಕು ಒಂದು ಅಂಗಡಿ ಇಟ್ಟರು ಸಮಾಜಕ್ಕಾಗೇ ಮಾಡಬೇಕು ಇದು ಮಂದಿಲಿಂದ ಹುಟ್ಟೈತಿ ಮಂದಿಗೆ ಕೂಡ ಬದುಕ್ತೈತಿ ಮಂದಿ ಕೂಡ ಹೋಗ್ತೈತಿ ಇದೇ ಬದುಕು